ಪಕ್ಷ ಒಂದುಂಟು ಎನ್ನುವುದು ಆ ಬಳಿಕ ತಿಳಿದದ್ದು. ಇಲ್ಲದೆ ಹೋದ್ರೆ ಹಳೆಯ ದಳವಾಯಿಗಳು ಹಾಗೂ ಉಗ್ರಚಂದ್ರ ವೀರ ಸ್ವಾಮಿಗಳು ಇಲ್ಲಿಯ ವರ್ತಮಾನದ ದೊರೆಯಾಗಿರುವಂತಹ ಚಿಕ್ಕಣ್ಣ ನಾಯಕರನ್ನ ಕೂಡಿಕೊಂಡು ನನ್ನ ಜೊತೆಗೆ ಕತ್ತಿ ಮಸೆಯುವುದಕ್ಕೆ ಪ್ರಾರಂಭಿಸಿದರು. ಅಲ್ಲ, ದಳವಾಯಿ ಪದವಿಯಿಂದ ನನ್ನನ್ನು ಇಳಿಸುವುದಕ್ಕೆ ಪ್ರಯತ್ನಿಸಿದರು. ಅಂತಹ ಕಾಲ ರಾತ್ರಿಯ ವೇಳೆ ಮಲಗಿರುವಂತಹ ಚಿಕ್ಕಣ್ಣ ನಾಯಕನನ್ನ ಹಾವು ಕಚ್ಚಿ ಸತ್ತ ಎನ್ನುವ ಹಾಗೆ ಪ್ರಚಾರ ಮಾಡಿದೆ, ಅವನನ್ನ ಕೊಂದು ಮುಗಿಸಿದೆ. ಆ ಬಳಿಕ ಹಳೆಯ ದಳವಾಯಿಗಳು ಹಾಗೂ ಉಗ್ರಚಂದ್ರ ವೀರರು ಸಂಚು ಹೂಡಿ ಸರ್ಜೆಯ ನಾಯಕರ ಹಿರಿಯ ಮಗನಾದಂತಹ ರಂಗಣ್ಣ ನಾಯಕನನ್ನ ಪಟ್ಟಕ್ಕೇರಿಸಿದರು. ಅವನು ನನ್ನ ಕುರಿತಾಗಿ ವಕ್ರ ದೃಷ್ಟಿಯನ್ನಿರಿಸಿದ. ಒಂದು ಮುಗಿಸಿದೆ. ಆ ಬಳಿಕ ಅವನನ್ನ ಕರೆತಂದು ಅವನ ಆಲಯದಲ್ಲಿಯೇ ನೇಣು ಹಾಕಿದೆ, ಆತ್ಮಹತ್ಯೆ ಎನ್ನುವ ಹಾಗೆ ಪ್ರಚಾರ ಮಾಡಿದೆ. ಆದ್ರೆ ಸಿಂಹಾಸನಕ್ಕೊಬ್ಬ ಅಧಿಕಾರಿ ಬೇಕು ಎಂಬ ಕಾರಣಕ್ಕಾಗಿ ದೊಣ್ಣೆಹಳ್ಳಿಯ ದೊಣ್ಣೆ ರಂಗಪ್ಪ ನಾಯಕನನ್ನ ಕರೆತಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದೆ. ಬರುವಾಗ ಹುಡುಗ ಸರಿ ಇದ್ದ. ಬಂದ ಮೇಲೆ ಏನಾಯ್ತೋ ಗೊತ್ತಿಲ್ಲ, ನನ್ನ ಮೇಲೆ ಕತ್ತಿ ಮಸೆಯುವುದಕ್ಕೆ ಪ್ರಾರಂಭಿಸಿದ. ಬೇಟೆಗೆ ಹೋದಂತ ಆತ ವ್ಯಾಘ್ರದ ಬಾಯಿಗೆ ಸಿಕ್ಕಿ ಸತ್ತು ಹೋದ ಅಂತ ಪ್ರಚಾರ ಮಾಡಿದೆ. ಅವನನ್ನ ತಂದು ಸೆರೆಮನೆಯಲ್ಲಿ ಇರಿಸಿದೆ. ಹಾಗಂತ ನಾಳೆಯ ದಿವಸ ನಮ್ಮ ರಾಜಕೀಯ ಷಡ್ಯಂತ್ರಕ್ಕೆ ಯಾವುದೇ ತೊಂದರೆ ತೊಡಕು ಬರಬಾರದು ಎನ್ನುವ ಕಾರಣಕ್ಕಾಗಿ ಹಳೆಯ ದಳವಾಯಿಗಳನ್ನೂ ಸೆರೆಗೆ ಹಾಕಿದೆ. ಉಗ್ರಚಂದ್ರ ವೀರ ಸ್ವಾಮಿಗಳನ್ನು ದೇಶ ಭ್ರಷ್ಟರನ್ನಾಗಿ ಮಾಡಿದೆ. ಇದು ನಮ್ಮ ರಾಜಕೀಯ ಮುತ್ಸದ್ದಿತನವಾದ್ರೆ ಅಲ್ಲ, ನಾನೇ ಅಧಿಕಾರ ಪೀಠವನ್ನ ಏರಿ ವಿಜೃಂಭಿಸುತ್ತಾಯಿತೆ. ಏನು ಮಾಡೋಣ ಹೇಳಿ. ಚಿತ್ರದುರ್ಗದ ಜನ ದಂಗೆಯದ್ದಾರು ಎಂಬ ಕಾರಣಕ್ಕಾಗಿ ಈ ಚಿತ್ರದುರ್ಗದ ಹೆಣ್ಣು ಮಗಳು ಸೂರ್ಯಕಾಂತವ್ವ ಮದುವೆ ಮಾಡಿ ಕೊಟ್ಟದ್ದು ಇಸಾಮುತ್ರಕ್ಕೆ. ಅವಳ ಗಂಡ ಸತ್ತಿದ್ದಾನೆ, ಮಗ ಒಬ್ಬ ಹೆತ್ತನಿದ್ದಾನೆ. ಆ ಅವನನ್ನ ಕರೆತಂದು ಪೀಠದ ಮೇಲೆ ಕುಳ್ಳಿರಿಸಿದೆ. ಅಸ್ತು ಮುದ್ರೆಯನ್ನ ನಾನೇ ಇರಿಸಿಕೊಂಡೆ. ಆ ಕಾರಣಕ್ಕಾಗಿ ನಮ್ಮದ್ದಾಗಿರುವಂತಹ ಆಡಳಿತ ವ್ಯಾಪ್ತಿ ನಡೆಯುತ್ತಾ ಇದ್ದ ಹಾಗೆಯೇ ಸಂಪಿಗೆ ಸಿದ್ದೇಶ್ವರ ದೇಗುಲದ ಹಿಂಭಾಗದಲ್ಲಿ ಕಲ್ಲಿನ ಮೇಲೆ ಚಿನ್ನದ ಸಿಂಹಾಸನವನ್ನ ಇರಿಸಿ ಕೂಪದಲ್ಲಿ ಐದು ಚಿರತೆಗಳನ್ನು ಇರಿಸಿ ಅವುಗಳಿಗೆ ಮಾಂಸವನ್ನ ಎಸೆಯುತ್ತೇನೆ. ಅಲ್ಲ, ಮಾಂಸವನ್ನ ತರುವುದಕ್ಕೆ ಒಬ್ಬನನ್ನು ನೇಮಿಸುತ್ತೇನೆ. ಅವ ಮಾಂಸ ತಾರದಿದ್ದರೆ ಅವನನ್ನೇ ಚಿರತೆಗಳಿಗೆ ನಾಕುತ್ತೇನೆ. ಆಗ ಇರುವ ಬೊಬ್ಬೆ ನನಗದು ಸಂಗೀತವು. ಜೊತೆಯಲ್ಲಿ ಇಲ್ಲಿರುವಂತಹ ಅಕ್ಕಪಕ್ಕದ ಮನೆಯವರೆಲ್ಲರೂ ಭ್ರಾಂತಿಗೊಳಗಾಗುತ್ತಾರೆ. ವೃದ್ಧರಿಗೆ ಹೃದಯಾಘಾತವಾಗುತ್ತದೆ, ಹೆಣ್ಣು ಮಕ್ಕಳು ಮೌನವನ್ನ ಅಂತಾರೆ. ಇದಕ್ಕೆಲ್ಲ ಕಾರಣ ದಳವಾಯಿ ಮುದ್ದಣ್ಣ. ನನ್ನದಾಗಿರುವಂತಹ ಅಟ್ಟಹಾಸ ಹೇಗಿರಬೇಕು ಎನ್ನುವುದನ್ನು ಜನಗಳಿಗೆ ತೋರುವರೆ ತಮ್ಮಂದಿರನ್ನ ಕಳುಹಿಕೊಟ್ಟಿದ್ದೆ. ಬರಬೇಕು.